ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಪರ್ಫೆಕ್ಟ್ ಐ ಲೈನರ್ ನ ಹೇಗೆ ನೀವು ಹಚ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಐ ಥಿಂಕ್ ಬಿಗಿನರ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನಾನು ಇಲ್ಲಿ ತೋರಿಸ್ತಾ ಇರೋದು ಕೂಡ ವೆರಿ ಅಫೋರ್ಡಬಲ್ ಐ ಲೈನರ್ ಮತ್ತೆ ಕಾಜಲ್ ನ. ಸೊ ಹಾಗಾಗಿ ನೀವೆಲ್ಲರೂ ಅದನ್ನ ಬೈ ಮಾಡಬಹುದು, ಹಾಗೇನೆ ನೀವು ಕೂಡ ಟ್ರೈ ಮಾಡಬಹುದು. ಪರ್ಫೆಕ್ಟ್ ಏನಿದೆಯಲ್ಲ ಈ ಲೈನರ್ ಗೆ ನಾವು ಹಚ್ಕೊಳ್ತೀವಿ, ಬಟ್ ನಮ್ಮ ವಾಟರ್ ಲೈನ್ ಏನಿದೆಯಲ್ಲ, ಸೊ ಈ ವಾಟರ್ ಲೈನ್ ಗೆ ನಮ್ಗೆ ಐ ಲೈನರ್ ಹಚ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದನ್ನು ನಾನು ಕೂಡ ತುಂಬಾ ಸತಿ ಟ್ರೈ ಮಾಡಿದೀನಿ, ತುಂಬಾ ಸತಿ ಫೇಲ್ಯೂರ್ ಆಗಿದ್ದೀನಿ. ಬಟ್ ಇವತ್ತು ನಾನು ನಿಮ್ಗೆ ಒಂದು ಟ್ರಿಕ್ ನ ಹೇಳ್ಕೊಡ್ತೀನಿ. ಆ ಟ್ರಿಕ್ ಮೂಲಕ ನೀವು ನಿಮ್ಮ ಐ ಲೈನರ್ ನ ವಾಟರ್ ಲೈನ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಹಚ್ಕೋಬಹುದು. ಅದ್ರ ಜೊತೆಗೆ ಅಫೋರ್ಡಬಲ್ ಐ ಲೈನರ್ ಮತ್ತೆ ಕಾಜಲ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ರಿವ್ಯೂ ಕೂಡ ಈ ವಿಡಿಯೋದಲ್ಲೇ ಕೊಡ್ತೀನಿ, ಹೇಗಿದೆ ಏನು ಅನ್ನೋದನ್ನ. ಹಾಗೇನೆ ಇನ್ನೊಂದೇನಂತ ಅಂದ್ರೆ, ಇದು ಸ್ಮಡ್ಸ್ ಪ್ರೂಫ್ ಕೂಡ ಆಗಿರುತ್ತೆ. ಈ ರೀತಿಯಾಗಿ ನೀವು ಐ ಲೈನರ್ ನ ಹಚ್ಕೊಂಡ್ರೆ ಇದು ಸ್ಮಡ್ಸ್ ಪ್ರೂಫ್ ಕೂಡ ಆಗಿರುತ್ತೆ. ಮ್ಯಾಕ್ಸಿಮಮ್ 3-4 ಅವರ್ಸ್ ಇದು ನಿಮ್ಮ ಕಣ್ಣಲ್ಲಿ ಏನೂ ಆಗಲ್ಲ. ಒಂದ್ ವೇಳೆ ನೀವು ಹೆವಿ ಸ್ವೆಟ್ ಆಗೋ ಪರ್ಸನ್ ಆದ್ರೆ ಮಾತ್ರ ಸ್ವಲ್ಪ ಸ್ಮಡ್ಜ್ ಆಗುತ್ತೆ ಅಷ್ಟೇನೆ. ಅದೇನಾದ್ರೂ ನನ್ನ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ತರ ಯಾವ್ದೇ ವಿಡಿಯೋಗಳು ಬೇಕು ಅಂದ್ರೂ ತಿಳಿಸ್ಕೊಡಿ. ಸೊ ಖಂಡಿತವಾಗ್ಲೂ ಮಾಡ್ತೀನಿ, ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಫಸ್ಟ್ ನಾನಿಲ್ಲಿ ಈ ಲುಕ್ ನ ಕ್ರಿಯೇಟ್ ಮಾಡೋದಕ್ಕೆ ನೀವು ನೋಡ್ತಾ ಇರಬಹುದು. ಸೊ ಒಂದ್ ಸ್ವಲ್ಪ ಕೂಡ ಸ್ಮಡ್ಜ್ ಆಗಿಲ್ಲ ಅಂಡ್ ನೀಟಾಗಿ ಬಂದಿದೆ ನಾನು ಹಚ್ಕೊಂಡಿರೋ ಐ ಲೈನರ್. ಸೊ ನೋಡ್ತಾ ಇದೀರಾ, ನೀವು ಟಾಪ್ ಅಲ್ಲಿ ಬೇಕಾದ್ರೆ ಇನ್ನೂ ತಿಕ್ಕಾಗಿ ಹಚ್ಕೋಬಹುದು, ಬಟ್ ಬಿಗ್ ಐಸ್ ಇರೋರು ಯಾವಾಗ್ಲೂ ಟಾಪ್ ನಲ್ಲಿ ತುಂಬಾ ತಿಕ್ಕಾಗಿ ಐ ಲೈನರ್ ನ ಹಚ್ಕೋಬೇಡಿ, ಯಾಕಂದ್ರೆ ಇನ್ನು ತುಂಬಾ ಐಸ್ ಬಿಗ್ ಆಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ನಾನು ಇವತ್ತು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇರೋದು ಸ್ಟೇ ಕುರ್ಕಿ ಅವರ ಐ ಲೈನರ್, ಹಾಗೆ ಸ್ಟೇ ಕುರ್ಕಿ ಬ್ಯಾಡಸ್ ಕಾಜಲ್. ಆಲ್ರೆಡಿ ನಾನು ಸ್ಟೇ ಕುರ್ಕಿ ಕಾಜಲ್ ಹಳೆ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಹೇಗಿದೆ ಏನು ಅನ್ನೋದನ್ನ ಅದಾದ್ಮೇಲೆ ನಾನು ಇನ್ನೊಂದನ್ನ ತರಿಸ್ಕೊಂಡೆ, ಬಿಕಾಸ್ ನಂಗೆ ತುಂಬಾ ಇಷ್ಟ ಆಯ್ತು ಕಾಜಲ್. ಅಂಡ್ ಸ್ಟೇ ಕುರ್ಕಿ ಐ ಲೈನರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಟ್ ಕಲರ್ ಅಲ್ಲಿ ಟ್ರೈ ಮಾಡಿದೀನಿ, ಬ್ಲೂ ಕಲರ್ ಅಲ್ಲಿ ಸ್ವಲ್ಪ ಟ್ರೈ ಮಾಡಿದೀನಿ, ಬಟ್ ಬ್ಲಾಕ್ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಐ ಲವ್ ದಿಸ್ ಕಾಜಲ್. ಯಾಕಂತ ಅಂದ್ರೆ ನಾನು ಮಾರ್ನಿಂಗ್ ಕ್ಲಿನಿಕ್ಗೆ ಇದನ್ನ ಹಚ್ಕೊಂಡು ಹೋದ್ರೆ ಈವ್ನಿಂಗ್ ವರೆಗೂ ನನ್ನ ಕಣ್ಣಲ್ಲಿ ಇದು ಹಾಗೇನೆ ಇರ್ತಾ ಇತ್ತು. ಈವ್ನಿಂಗ್ ಅಲ್ಲ, ನನ್ನ ಮನೆಗೆ ಬಂದು ನಾನು ಫೇಸ್ ವಾಶ್ ಮಾಡಿದ್ರು ಈ ಲೈನರು ನನ್ನ ಕಣ್ಣಲ್ಲಿ ಹಾಗೇನೆ ಇರ್ತಾ ಇತ್ತು. ಸೊ ಹಾಗಾಗಿ ಐ ಲವ್ ದಿಸ್ ಲೈನರ್. ಹೆಂಗೆ ಐ ಥಿಂಕ್ 120 ರುಪೀಸ್ 100 ರುಪೀಸ್ ಅಲ್ಲಿ ಸಿಗುತ್ತೆ. ಆಫರ್ ಇದ್ದಾಗ ನೀವು ಪರ್ಪಲ್ ಅಲ್ಲಿ ತಗೊಂಡ್ರೆ ಇದು ನಿಮ್ಗೆ ಕಡಿಮೆ ರೇಟ್ ಅಲ್ಲೇ ಸಿಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದ್ರೆ, ಇದ್ರದ್ದು ಏನು ಟಿಪ್ ಇದೆಯಲ್ಲ, ಸೊ ತುಂಬಾ ತಿನ್ನಾಗಿ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಲೈಟ್ ಫೋಕಸ್ ಕಾಣ್ತಿಲ್ಲ ಅನ್ಕೊಂತೀನಿ. ಸೊ ನೋಡಿ, ಸೊ ತುಂಬಾ ತಿನ್ನಾಗಿ ತುಂಬಾ ಚೆನ್ನಾಗಿದೆ. ಬಿಗಿನರ್ಸ್ ಗೆ ಹಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ ಗೆ ನೀವು ದುಡ್ಡು ಖರ್ಚು ಮಾಡಿದ್ರೆ ಅದು ಖಂಡಿತವಾಗ್ಲೂ ವೇಸ್ಟ್ ಅಲ್ಲ ಅಂತ ಹೇಳ್ತೀನಿ. ಅಂಡ್ ನಾನೇನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೀನಿ, ನಾನೇನ್ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೀನಿ, ಲಿಪ್ಸ್ಟಿಕ್ ಕಲರ್ ಯಾವುದು, ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಪ್ರೈಸ್ ಏನಿದೆ ಅನ್ನೋದನ್ನ ಕೂಡ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ. ಈ ರೀತಿಯಾಗಿ ಐ ಲೈನರ್ ನ ಹಚ್ಕೊಂಡ್ರೆ ಸೊ ನೀವು ಸ್ಪೆಕ್ ನ ಕೂಡ ವೇರ್ ಮಾಡಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಸ್ಪೆಕ್ ನ ಕೂಡ ಯೂಸ್ ಮಾಡಬಹುದು. ನಿಮ್ಮ ಕಣ್ಣು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದ್ ವೇಳೆ ನೀವು ಸ್ಪೆಕ್ ನ ಡೈಲಿ ವೇರ್ ಮಾಡೋರಾಗಿದ್ರೆ, ಇದು ನಾನು ಸುಮ್ನೆ ಸ್ಟೈಲಿಶ್ ಕಂತ ತಗೊಂಡಿರೋದು, ಸೊ ನೀವು ಒಂದ್ ವೇಳೆ ಏನಾದ್ರೂ ಡೈಲಿ ಸ್ಪೆಕ್ ವೇರ್ ಮಾಡೋರಾಗಿದ್ರೆ ಸೊ ಈ ರೀತಿಯಾಗಿ ಹಚ್ಕೊಳ್ಳಿ, ನಿಮ್ಮ ಕಣ್ಣು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ವಿಡಿಯೋ ನೋಡೋಣ. ಫ್ರೆಂಡ್ಸ್, ನಾನು ಇಲ್ಲಾಗಲೇ ಹೇಳ್ದಂಗೆ ಸ್ಟೇ ಕುರ್ಕಿ ಐ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆನೇ ತೋರಿಸಿದ್ದೀನಿ ಇದ್ರ ಟಿಪ್ ಏನಿದೆ, ತುಂಬ ತಿನ್ನಕ್ಕೆ ತುಂಬ ಚೆನ್ನಾಗಿದೆ ಬಿಗಿನರ್ಸ್ಗೆ. ಸೊ ಫಸ್ಟು ನಾನು ಮೇಲ್ಗಡೆ ಐ ಲ್ಯಾಶ್ ಲೈನರ್ಗೆ ಲೈನರ್ನ ಹಚ್ಕೊತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಈ ಥರ ಮಿರರ್ನ ಅಂದರೆ ಕಣ್ಣನ್ನು ಕೆಳಗಡೆ ನೋಡ್ತಾ ನೀವು ಐ ಲೈನರ್ನ ಹಚ್ಕೊಳ್ಳಿ, ಅವಾಗ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕಣ್ಣು ಮುಚ್ಕೊಂಡು ನೀವು ಹಚ್ಚೋಕೆ ಹೋದರೆ ಒಂದು ಕಣ್ಣು ಮುಚ್ಕೊಂಡು ಇನ್ ಕಣ್ಣು ಇಟ್ಕೊಂಡು ಆ ಥರ ಎಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ, ತುಂಬ ಕಷ್ಟ ಆಗುತ್ತೆ. ಸೊ ಕಣ್ಣನ್ನು ಬಿಟ್ಕೊಂಡೆ ಕೆಳಗಡೆ ದೃಷ್ಟಿ ಮಾಡಿ ಕೆಳಗಡೆ ನೋಡ್ತಾ ಐ ಲೈನರ್ನ ಮೇಲ್ಗಡೆಗೆ ಹಚ್ಕೊಳ್ಳಿ. ಸೊ ತುಂಬ ಈಸಿಯಾಗಿ ಹಚ್ಕೋಬೋದು. ಸೊ ಅದಾದಮೇಲೆ ನಾನು ಇವಾಗ ಕೆಳಗಡೆಗೆ ನೀವು ವಾಟರ್ ಲೈನಲ್ಲಿ ಹೇಗೆ ಲೈನರ್ನ ಹಚ್ಕೋಬೇಕನ್ನೋದನ್ನ ತೋರಿಸ್ತೀನಿ. ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಮ್ಗೆ ಇಲ್ಲೇ ತುಂಬ ಮಿಸ್ಟೇಕ್ ಆಗೋದು. ಇಲ್ಲಿಗೆ ಹಚ್ಕೋಬೇಕಂದ್ರೆ ನೀವು ನಮ್ಮ ಕೆಳಗಡೆ ಐ ಲೈನರ್ ಲ್ಯಾಶಸ್ ಏನಿರುತ್ತಲ್ಲ, ಐ ಲ್ಯಾಶಸ್ ಕೆಳಗಡೆ ಲ್ಯಾಶಸ್ಸು, ಆ ಬುಡದಿಂದ ನೀವು ಐ ಲೈನರ್ನ ಹಚ್ಕೋಬೇಕಾಗತ್ತೆ. ಅಂದರೆ ಆ ಕೂದಲ ಕೆಳಗಡೆಗೆ ಐ ಲ್ಯಾಶಸ್ನ ಕೆಳಗಡೆಗೆ ನೀವು ಟಿಪ್ಪನ್ನ ತಗೊಂಡು ಐ ಲೈನರ್ನ ಹಚ್ಕೋಬೇಕಾಗುತ್ತೆ, ಆವಾಗ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ವಾಟರ್ ಲೈನ್ ಒಳಗಡೆ ಐ ಲೈನರ್ನ ಹಚ್ಕೊಳಕ್ಕೆ ಹೋಗಬೇಡಿ, ಅವಾಗೇನಾಗುತ್ತೆ ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರೋ
ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವಾಗ ಐಲೈನರ್ ಎಲ್ಲ ಸ್ಮಡ್ಜ್ ಆಗಿಬಿಡುತ್ತೆ. ಸೊ ಆ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಳಗಡೆ ಐಲ್ಯಾಶಸ್ನ ಕೆಳಗಡೆಯಿಂದ ತೊಗೊಳ್ಳಿ, ಟಿಪ್ಪನ್ನು ಐಲ್ಯಾಶ್ ಇರುತ್ತಲ್ಲ ಅದ್ರ ಕೆಳಗಡೆಯಿಂದ ಇಟ್ಕೊಂಡು ಐಲೈನರ್ನ ಹಚ್ಕೊಳ್ತಾ ಬನ್ನಿ. ಅವಾಗ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನೀವೇನು ಮಾಡಬೇಕಂದ್ರೆ ಕಾಜಲ್ನ ತೊಗೋಬೇಕು. ನಾನಿಲ್ಲಿ ಸ್ಟೇ ಕುರ್ಕಿಯವರ ಕಾಜಲ್ನ ತೊಗೊಳ್ತಾ ಇದ್ದೀನಿ. ಸೊ ಇದು ಕಾಜಲ್ ತುಂಬ ಚೆನ್ನಾಗಿದೆ. ಇದನ್ನು ನೀವು ವಾಟರ್ ಲೈನಲ್ಲಿ ಹಚ್ಕೋಬೇಕು. ಸೊ ವಾಟರ್ ಲೈನಲ್ಲಿ ಐಲೈನರ್ನ ಹಚ್ಕೋಬೇಡಿ, ಕಣ್ಣೆಲ್ಲ ಉರಿಯುತ್ತೆ, ಸ್ಮಡ್ಜ್ ಆಗುತ್ತೆ. ಸೊ ಹಾಗಾಗಿ ಕಾಜಲ್ನ ಯೂಸ್ ಮಾಡಿ. ಕಾಜಲ್ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಅವಾಗ ನೋಡ್ತಾ ಇರ್ಬೋದು ಯಾವುದೇ ರೀತಿಯಲ್ಲೂ ಸ್ಮಡ್ಜ್ ಆಗಿಲ್ಲ. ಸೊ ಐಲೈನರ್ ಕೂಡ ನೀಟಾಗಿ ಬಂದಿದೆ. ಇವಾಗ ಎರಡೂ ಕಣ್ಣಿಗೂ ನಾನು ಹಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಮೆಬಿಲಿಯನ್ ಅವರ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಸ್ಕಾರನೂ ಯೂಸ್ ಮಾಡಿ ಅವಾಗ ನಿಮ್ಮ ಕಣ್ಣು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಐಲೈನರ್ನ ಹಚ್ಕೋಬೋದು ಅಂತ. ಇದು ಸ್ಮಡ್ಜ್ ಪ್ರೂಫ್ ಕೂಡ ಆಗಿರುತ್ತೆ, ನಿಮಗೆ ತುಂಬ ಹೊಚ್ಚನಾಗಿರುತ್ತೆ. ನಂತರನೇ ಪ್ರಾಬ್ಲಮ್ ತುಂಬಾ ಸ್ಮಾರ್ಟ್ ಆಗುತ್ತೆ ಅನ್ನೋ ಭಯ ಇದ್ರೆ ನೀವೇನು ಮಾಡಬೇಡಿ, ಜಸ್ಟ್ ಈ ರೀತಿಯ ಟ್ಯಾಲ್ಕಮ್ ಪೌಡರ್ನ ತಗೊಳ್ಳಿ. ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿಯ ಟ್ಯಾಲ್ಕಮ್ ಪೌಡರ್ನ ತಗೊಳ್ಳಿ, ಯಾವ್ದಾದ್ರೂ ತಗೊಳ್ಳಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ರೋಸ್ ಪೌಡರ್. ಸೊ ನಾನು ಇದನ್ನೇ ಯೂಸ್ ಮಾಡೋದ್ರಿಂದ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವ್ದಾದ್ರು ಯೂಸ್ ಮಾಡಿ, ಅದನ್ನ ತಗೊಂಡು ಮಾಮೂಲಿ ಟ್ಯಾಲ್ಕಮ್ ಪೌಡರ್ ಇದ್ರೆ ಅದನ್ನೇ ಕೂಡ ಯೂಸ್ ಮಾಡಿ. ಸೊ ಜಸ್ಟ್ ನೀವು ಈ ರೀತಿಯಾಗಿ ನಿಮ್ಮ ಕಣ್ಣಿನ ಕೆಳಗಡೆಗೆ ಈ ರೀತಿ ಒಂದು ಕೋಟಿಂಗ್ ಅಪ್ಲೈ ಮಾಡ್ಕೊಳ್ಳಿ. ಇದೇನಾಗುತ್ತೆ ಅಂತಂದ್ರೆ, ಈ ರೀತಿ ಮಾಡೋದ್ರಿಂದ ನಿಮ್ಮ ಕಣ್ಣು ಕೆಳಗಡೆಗೆ ಕ್ರೀಸ್ ಲೈನ್ಸ್ಗಳು ಬೇಗ ಬರಲ್ಲ. ಅದ್ರ ಜೊತೆಗೆ ಈ ಕಣ್ಣಿನ ಕೆಳಗಡೆಗೆ ಸ್ವೆಟ್ ಆಗ್ಬಿಟ್ಟು ನಿಮ್ಮ ಐಲೈನರು ಕಾಜಲು ಎರಡು ಸ್ಮಡ್ಜ್ ಆಗೋದಿಲ್ಲ. ಐಲೈನರ್ ಅಂತೂ ಸ್ಮಡ್ಜ್ ಆಗೋದಿಲ್ಲ, ನಾನು 100% ಆಗಿ ಹೇಳ್ತೀನಿ. ಯಾಕಂತಂದ್ರೆ ತುಂಬಾ ಚೆನ್ನಾಗಿದೆ ಐಲೈನರ್, ಐಲೈನರ್ ಸ್ಮಡ್ಜ್ ಆಗಲ್ಲ. ಬಟ್ ಕಾಜಲ್ಲು ನೀವೇನು ವಾಟರ್ ಲೈನರ್ ಅಲ್ಲಿ ಹಚ್ಕೊಂಡಿದ್ದೀರಲ್ಲ, ಸೊ ಅದು ಒಂದೊಂದ್ಸತಿ ಸ್ಮಡ್ಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ನೋಡಿ, ಜಸ್ಟ್ ಈ ತರ ಮಾಡಿ ಬಿಟ್ಬಿಡಿ. ಯಾವುದೇ ತೊಂದರೆ ಇಲ್ಲದೆ 5 to 6 hours ಆರಾಮಾಗಿ ಇರೋದೆ. ಯಾಕಂದ್ರೆ ಇದು ಆಲ್ರೆಡಿ ನಾನು ಟ್ರೈ ಮಾಡಿರೋದ್ರಿಂದ ನಿಮ್ಗೆ ಈ ಟಿಪ್ಸ್ ನ ಕೊಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಟೈಮ್ ಇದೇ ತರ ಯಾವ್ದಾದ್ರು ಒಂದು ಹೆಲ್ತ್ ಟಿಪ್ಸ್ ನ ತಗೊಂಡ್ಬಿಟ್ಟು ಬರ್ತೀನಿ. ಇದೇ ತರ ವಿಡಿಯೋ ಅಲ್ಲ, ಹೆಲ್ತ್ ಟಿಪ್ಸ್ ನ ತಗೊಂಡ್ಬಿಟ್ಟು ಬರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.